ಈಗ ಪರಮಪೂಜ್ಯ ಸುತ್ತೂರು ಶ್ರೀಗಳಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಂದ ಆಶೀರ್ವಚನ. ಪೂಜ್ಯರೆಲ್ಲರಲ್ಲಿ ಗೌರವ ಸಮರ್ಪಿಸಿ ಘನತೆವೆತ್ತ ರಾಷ್ಟ್ರಪತಿಗಳೇ, ಘನತೆವೆತ್ತ ರಾಜ್ಯಪಾಲರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾನ್ಯ ಸಚಿವ ಮಹಾಶಯರೇ, KPCC ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರೇ, ಶ್ರೀ ಸೋಮಣ್ಣನವರೇ, ಆಸ್ತಿಕ ಬಂಧುಗಳೇ, ಮಾತೆಯರೇ, ಇಂದು ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ 100ನೆಯ ಜನ್ಮದಿನೋತ್ಸವದ ಶುಭಾವಸರದಲ್ಲಿ ನಾವು ಸೇರಿದ್ದೇವೆ. ಸ್ವಾಮೀಜಿಯವರು 100ನ್ನು ದಾಟಬೇಕು ಅಂತನ್ನೋದು ಎಲ್ಲ ಭಕ್ತಾದಿಗಳ, ಅವರ ಅಭಿಮಾನಿಗಳ ಒಕ್ಕೊರಲಿನ ಆಶೆ ಆಗಿತ್ತು. ಈಗ ತಾನೇ ಮೊನ್ನೆ ವಿಶ್ವಕಪ್ನ ಕ್ರಿಕೆಟ್ ಆಟ ಮುಗಿದು ನಮ್ಮ ಭಾರತೀಯ ಕ್ರೀಡಾಪಟುಗಳು ನಾವು ಮುಖ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಹಿಂದಕ್ಕೆ ಬಂದು ಅವ್ರು 100 ಹೊಡಿತಾರೆ ಅಂತ ಆಸೆ ಇಟ್ಕೊಂಡಿದ್ದ ಅವ್ರ ಮನಸ್ಸುಗಳಿಗೆಲ್ಲ ಅವರು ನಿರಾಸೆ ಮಾಡಿದ್ರು. ಆದರೆ ಸಿದ್ಧಗಂಗಾ ಸ್ವಾಮೀಜಿಯವರು ಆ 100ನ ಸೆಂಚುರಿಯನ್ನು ಬಾರಿಸಿ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರ ಈ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಇನ್ನೂ 100 ಕಾಲ ಇರಬೇಕು ಹಾಗೆ ಅಂತ ಆಸೆಯನ್ನು ವ್ಯಕ್ತ ಮಾಡ್ತಾ ಇದ್ದೇವೆ. ನಾವಿಲ್ಲಿ ಸೇರಿರುವ ಎಲ್ಲ ಭಕ್ತಾದಿಗಳಿಗೆ ಒಂದು ಕರೆಯನ್ನು ಕೊಡಬೇಕು ಹಾಗೆ ಅಂತಂದರೆ, ನಾವು ಸ್ವಾಮೀಜಿಯವರಿಗೀಗ ಒಂದು ನಮ್ಮ ಒತ್ತಾಸೆಯನ್ನು ಇಡಬೇಕೇನಂತಂದರೆ, ಇಲ್ಲಿ ಸೇರಿರೋರು ನಾವೆಲ್ಲರೂ ಕೂಡ ನಿಮಗೆ ಶುಭ ಹಾರೈಸ್ತಾ ಇದ್ದೇವೆ. ನಮ್ಮಗಳ 100ನೇ ವರ್ಷಕ್ಕೂ ಬಂದು ನೀವು ಆಶೀರ್ವಾದ ಮಾಡಬೇಕು ಅಂತ ಇಲ್ಲಿರೋ ಎಲ್ಲ ಸೇರಿದ್ರೆ ಅವ್ರು ಇನ್ನೂ 50 ವರ್ಷ ಇರಬೇಕು, 60 ವರ್ಷ ಇರಬೇಕು, 100 ವರ್ಷ ಇರಬೇಕು, ಅಂತಹ ಒಂದು ಕೃಪೆಯನ್ನು ಭಗವಂತ ಅವರಿಗೆ ಕರುಣಿಸ್ಲಿ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ರಾಷ್ಟ್ರಪತಿಗಳು ಕಳೆದ ವರ್ಷ ಈ ಸಮಾರಂಭಕ್ಕೆ ಬಂದಿದ್ದರು, ಮತ್ತು ಈ ವರ್ಷ ಕೂಡ ಬಂದಿರತಕ್ಕಂತಹದ್ದು ಅವರು ಈ ಮಠದ ಬಗ್ಗೆ ವಿಶೇಷವಾಗಿ ಶ್ರೀಗಳವರ ಬಗೆಗೆ ಇಟ್ಟಿರುವಂತಹ ಅಭಿಮಾನ, ಪ್ರೀತಿ, ಗೌರವವನ್ನು ವ್ಯಕ್ತ ಮಾಡುತ್ತೆ. ಅವರು ಇಲ್ಲಿಗೆ ತುಂಬ ಸಂತೋಷದಿಂದ, ಯಾಂತ್ರಿಕವಾಗಿ ಅಲ್ಲ, ತುಂಬ ಸಂತೋಷದಿಂದ ಈ ಸಮಾರಂಭಕ್ಕೆ ಈ ಹೋಲ್ ಹಾರ್ಟೆಡ್ಲಿ ಈ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಮೆಮೊರಬಲ್ ಅಕೇಷನ್. ಅವರು ಬರ್ತಾ ದೆಹಲಿಯಲ್ಲಿ ವಿಮಾನ ಹತ್ತುವಾಗ ಅವರ ಕಾರ್ಯದರ್ಶಿ ಪ್ರಸಾದ್ ಅವರಿಂದ ನಮ್ಮ ಮೊಬೈಲ್ಗೊಂದು ದೂರವಾಣಿ ಬಂತು. ಈಗ ರಾಷ್ಟ್ರಪತಿಗಳು ವಿಮಾನವನ್ನು ಏರಿದ ಮೇಲೆ ಪೂಜ್ಯ ಸ್ವಾಮೀಜಿಯವರ ಬಗೆಗೆ ಒಂದು ಕವನವನ್ನು ಬರೀತಾ ಇದ್ದಾರೆ. ಆ ಕವನವನ್ನು ನಿಮಗೆ ಫ್ಯಾಕ್ಸಲ್ಲಿ ಬೆಂಗಳೂರು ತಲುಪಿದ ತಕ್ಷಣ ಕಳಿಸ್ಕೊಡ್ತೀವಿ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿ ಇದೇ ಸಂದರ್ಭದಲ್ಲಿ ಹಾಡಿಸ್ಬೇಕು ಅಂತೇಳಿ ರಾಷ್ಟ್ರಪತಿಗಳು ಇಷ್ಟಪಡ್ತಾರೆ ಹಾಗೆ ಅಂತ ಕಳಿಸಿದ್ರು. ಮಾನ್ಯ ರಾಷ್ಟ್ರಪತಿಗಳು ಬೆಂಗಳೂರಿನಲ್ಲಿ ವಿಮಾನದಲ್ಲಿ ಇಳಿದ ತಕ್ಷಣ ಅವರೇ ಸ್ವತಃ ದೂರವಾಣಿ ಮಾಡಿ, ಯಾರೂ ನಂಬಲಿಕ್ಕಿಲ್ಲ, ಅವರೇ ದೂರವಾಣಿ ಮಾಡಿ ಇದನ್ನು ಬರೆದಿದ್ದೀನಿ, ನೀವು ಟ್ರಾನ್ಸ್ಲೇಟ್ ಮಾಡಿ ಆಡಿಸ್ಬೇಕು ನನ್ನ ಪರವಾಗಿ ಹಾಗೆ ಅಂತೇಳಿದ್ರು. ವಿಮಾನದಲ್ಲಿ ಕುಳಿತು ಅದರ ರೇಡಿಯೇಟಿಂಗ್ ಮೆಸೇಜ್ ಫ್ರಮ್ ಶ್ರೀ ಸಿದ್ಧಗಂಗಾ ಮಠ ಅಂತನ್ನುವ ಕವನವನ್ನು ಬರೆದಿದ್ದಾರೆ. ಸಮಯದ ಕೊರತೆಯಿಂದಾಗಿ ಅದನ್ನು ಇಲ್ಲಿ ಓದ್ತಾ ಇಲ್ಲ. ಅದು ಬಂದ ಕೂಡಲೇ, ಫ್ಯಾಕ್ಸಲ್ಲಿ ಬಂದ ಕೂಡಲೇ ಮಾನ್ಯ ಗೋರು ಚನ್ನಬಸಪ್ಪನವರು ಅದನ್ನು ಕನ್ನಡಕ್ಕೆ ತುಂಬ ಅರ್ಥಪೂರ್ಣವಾಗಿ ಅನುವಾದಿಸಿದ್ದಾರೆ. ವಡಿವಾಟಿಯವರು ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಶ್ರೀ ಕಸ್ತೂರಿ ಶಂಕರ್ ಅವರು ಸದ್ಯದಲ್ಲೇ ಹಾಡ್ತಾ ಇದ್ದಾರೆ. ಅದನ್ನು ಕೇಳಿ ನೀವು ಆನಂದಿಸ್ತೀರಿ ಹಾಗೆ ಅಂತ ಹೇಳಿ ಮಾನ್ಯ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಒಕ್ಕೊರಲಿನಿಂದ ಅಭಿನಂದಿಸಬೇಕು. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕವಾಗಿ ಆ ಪ್ರಶಸ್ತಿಯ ಮತ್ತು ಪ್ರಶಸ್ತಿ ಪಡೆದವರ ಇಬ್ಬರ ಗೌರವಗಳನ್ನು ಕೂಡ ನೂರ್ಮಡಿಸಿರುವ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಮತ್ತು ಮಾನ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಈ ಸಿದ್ಧಗಂಗಾ ಮಠ ಯಾವ ಗೋಸಲ ಸಿದ್ದೇಶ್ವರರಿಂದ, ಹರದನಹಳ್ಳಿಯ ಗೋಸಲ ಸಿದ್ದೇಶ್ವರರಿಂದ ಸಂಸ್ಥಾಪಿಸಲ್ಪಟ್ಟೋ, ಅವರ ಕೃಪೆ ಆಶೀರ್ವಾದದಿಂದ, ಸಿದ್ಧಲಿಂಗೇಶ್ವರರ ಕೃಪೆಯಿಂದ ಇಷ್ಟೆಲ್ಲ ಸಂವತ್ಸರಗಳನ್ನು ದಾಟಿಕೊಂಡು ಬಂದಿದೆಯೋ, ಆ ಗೋಸಲ ಸಿದ್ದೇಶ್ವರರ, ಯಡಿಯೂರು ಸಿದ್ಧಲಿಂಗೇಶ್ವರರ ಮೂಲ ಕ್ಷೇತ್ರವಾದ ಹರದನಹಳ್ಳಿಯನ್ನು ಸಂಪೂರ್ಣವಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅನ್ನೋದಕ್ಕಾಗಿ ಅದಕ್ಕೆ ವಿಶೇಷವಾದ ಅನುದಾನವನ್ನು ಈ ಆಯವ್ಯಯದಲ್ಲಿ ಸರ್ಕಾರ ಮಂಜೂರು ಮಾಡಿರೋದಕ್ಕಾಗಿ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ಅಭಿನಂದಿಸಿ ಇಲ್ಲಿ ವೇದಿಕೆಯ ಮೇಲೆ ಇರುವ ಎಲ್ರಿಗೂ ಕೂಡ ಅಭಿನಂದಿಸಿ ಈ 4 ಮಾತನ್ನು ಮುಗಿಸ್ತೇವೆ.